ಈ ಪ್ರಪಂಚದಲ್ಲಿ ಬಹಳ ಅದ್ಭುತವಾದ ಕವಿಯೊಬ್ಬ ಇದ್ದ. ಅಂಡ್ ಅನ್ಫಾರ್ಚುನೇಟ್ ಹಿ ಡೈಡ್ ಅಟ್ ದಿ ಏಜ್ ಆಫ್ 23. ಅದು ದುರ್ದೈವದ ಸಂಗತಿ. 23ಕ್ಕೆ ಆತ ತೀರಿಕೊಂಡ. ತೀರಿಕೊಳ್ಳುವ ಮುಂದೆ ಒಂದು ಪ್ರಶ್ನೆಯನ್ನು ಹಾಕಿಕೊಂಡ. ಏನ್ ಪ್ರಶ್ನೆ? ಡಿಡ್ ಐ ರೈಟ್ ಸಮಥಿಂಗ್ ಫಾರ್ ವಿಚ್ ದ ಹಿಸ್ಟ್ರಿ ವಿಲ್ ರಿಮೆಂಬರ್ ಮೀ? ಇಷ್ಟೊಂದು 23 ವರ್ಷದ ದೀರ್ಘಕಾಲವನ್ನು ಕಳೆದಲ್ಲ ಪ್ರಪಂಚ ನೆನಪಿಸುವ ಒಂದು ವಾಕ್ಯವನ್ನಾದರೂ ನಾನು ದಾಖಲಿಸಿದ್ದೇನೆ. ವಿಶ್ವಾಸ ಬರಲಿಲ್ಲ. 23ಕ್ಕೆ ಸಾವು ಬಂತು. ಸಮಾಧಿಯ ಮೇಲೆ ಒಂದು ವಾಕ್ಯವನ್ನು ಬರೆಯಿಸಿಕೊಂಡ. ದ ಎಫಿಟಫ್ ಆನ್ ದ ಟೋಂಬ್ ಆಫ್ ದಟ್ ಪೋಯೆಟ್ ದಟ್ ರೈಟರ್ ಇಸ್ ವೆರಿ ಮಸ್ಟ್. ಈ ಸಂದರ್ಭದಲ್ಲಿ 43-46 ವ್ಯಾಪ್ತಿಯಲ್ಲಿ ಕನ್ನಡ ಕಳೆದುಕೊಂಡ ಒಬ್ಬ ನಟನನ್ನು ಮುಂದಿಟ್ಟುಕೊಂಡು ಈ ಸಂದರ್ಭವನ್ನು ಮುಂದಿಟ್ಟುಕೊಂಡು ದಂಡಿಯನ್ನು ಮುಂದಿಟ್ಟುಕೊಂಡು ನಾನು ಯುರೋಪಿನ ನಾಡಿನ ಇಂಗ್ಲೆಂಡ್ ದೇಶದ 23 ವರ್ಷದ ಜಾನ್ ಕೀಟ್ಸ್ನನ್ನು ಸ್ಮರಿಸಿಕೊಂಡಿದ್ದೇನೆ. ಸಮಾಧಿಯ ಮೇಲೆ ಒಂದು ವಾಕ್ಯವನ್ನು ಬರೆಸಿಕೊಂಡ. ಅದು ಈ ಜಗತ್ತನ್ನು ಎಲ್ಲ ಕಾಲಕ್ಕೂ ರೋಮಾಂಚನಗೊಳಿಸಿದ ಒಂದು ವಾಕ್ಯ. ಏನಂತ ಬರೆಸಿಕೊಂಡ? ಹಿಯರ್ ಸ್ಲೀಪ್ಸ್ ಅ ಮ್ಯಾನ್ ಒನ್ ಹೂ ಹ್ಯಾಸ್ ರಿಟ್ ಹಿಸ್ ನೇಮ್ ಆನ್ ದಿ ವಾಟರ್ ಅಂತ ಬರೆಸಿಕೊಂಡ. ಇಲ್ಲಿ ಮಲಗಿದ್ದಾನೆ ಒಬ್ಬ ಮನುಷ್ಯ. ಎಫಿಟಸ್ಗಳನ್ನು ಓದಬೇಕು. You are not born to read history, but you are born to live history. Now, ಇತಿಹಾಸವನ್ನು ಬರೀ ಓದಲಿಕ್ಕಾಗಿ ಹುಟ್ಟಿದವರಲ್ಲ, ಇತಿಹಾಸವನ್ನು ಬದುಕಲಿಕ್ಕಾಗಿಯೂ ಹುಟ್ಟಿದ್ದೇವೆ. ನಮ್ಮ ಪ್ರಜ್ಞೆ ಇದ್ರೆ ಹೀಗಾಗ್ತದೆ, ಬದುಕು ಪಲ್ಲಟ ಆಗ್ತದೆ. He has reached a man, one who has written his name on the water. ವಿಶ್ವಾಸ ಇರಲಿಲ್ಲ ಅವನಿಗೆ. ಅದಕ್ಕಾಗಿ ಹೀಗೆ ಸಂಶಯದ ಒಂದು ವಾಕ್ಯವನ್ನು ಬಳಸಿಕೊಂಡು ಎಫಿಟಫ್ಗಳನ್ನು ಓದಬೇಕು ಅಂತ ಹೇಳಿದೆ ನಾನು. ಕನ್ನಡದ ನಟಿ ಕಲ್ಪನಾ ತೀರಿದ್ದಾರೆ. ಅವರ ಸಮಾಧಿಯ ಮೇಲೂ ಒಂದು ವಾಕ್ಯ ಇದೆ, ಮಿನಗುತ್ತಾರೆ ಇಲ್ಲಿ ಮಲಗಿದ್ದಾರೆ. ಎಷ್ಟು ಕಾಂಟ್ರಾಸ್ಟಿಂಗ್ ಆಗಿದೆ. ಹಾಗೆ ಅವನು ಬರೆದುಕೊಂಡ, ನೀರ ಮೇಲೆ ಹೆಸರು ಬರೆದವನೊಬ್ಬ ಇಲ್ಲಿ ಮಲಗಿದ್ದಾನೆ. ಹಿಯರ್ ಸ್ಲೀಪ್ಸ್ ಅ ಮ್ಯಾನ್ one who has written his name on the water. Neera mele nenapagalada onobba illi malagiddane yakandre avarige gottittu nanu shashvatavagalare, nanu amaranagalare, nanu prasiddhanagalare. Adakkagi ee ondu vakyavadaru ulidittu enna bharavaseyinda aa vakya baradalla. ಅವನು ಬದುಕಿದ್ದು 23 ವರ್ಷ. ಆದರೆ ಕಳೆದ 3 ದಶಕಗಳಿಂದ ಇಂಗ್ಲೀಷ್ ಸಾಹಿತ್ಯವನ್ನು ನಾನು ಪಾಠ ಮಾಡಿದ್ದೇನೆ, ಪಾಠ ಮಾಡ್ತಾ ಇದ್ದೇನೆ. ಈಗ ನಾನು ಹೇಳುವ ಆತನ ಬಗೆಗಿನ ವ್ಯಾಖ್ಯಾನ ಬದಲಾಗಿದೆ. ಏನಂದರೆ, ಆಫ್ಟರ್ ವಿಲಿಯಂ ಶೇಕ್ಸ್ಪಿಯರ್, ಇಫ್ ಎಟ್ ಆಲ್ ದೇರ್ ಇಸ್ ಎ ಗ್ರೇಟ್ ರೈಟರ್ ಇನ್ ಇಂಗ್ಲೀಷ್ ಲಿಟ್ರೇಚರ್, ದಟ್ ಈಸ್ ಜಾನ್ ಕೀಟ್ಸ್. ಬಟ್ ಹಿ ಲಿವ್ಡ್ ಓನ್ಲಿ ಫಾರ್ 23 ಇಯರ್ಸ್. ಶೇಕ್ಸ್ಪಿಯರ್ ಬರೆದ ನಾಟಕಗಳ ಸಂಖ್ಯೆಯು, ಶೇಕ್ಸ್ಪಿಯರ್ ಬರೆದ ಬದುಕಿದ ಜೀವ ವ್ಯಾಪ್ತಿಯು, ಶೇಕ್ಸ್ಪಿಯರ್ನನ್ನು ಪೋಷಿಸಿದ ರಾಜಕೀಯ ಶಕ್ತಿಯು ಕಂಪೇರ್ ಮಾಡಿದ್ರೆ ಜಾನ್ ಕೀಟ್ಸ್ನಲ್ಲಿ ಈ ಮೂರೂ ಇಲ್ಲ.
ಅವರ ಸಂಖ್ಯೆಯಲ್ಲಿ ಜಾಸ್ತಿ ಬರೆಯಲಿಲ್ಲ, ಅವನಿಗೆ ಯಾವ ಆಕಾಂಕ್ಷೆಯೂ ಇರಲಿಲ್ಲ, ಆತ ದೀರ್ಘವಾಗಿ ಬದುಕಲಿಲ್ಲ. ಬಟ್ ಜಾನ್ ಕೀಟ್ಸ್ ಈಸ್ ಕಂಪ್ಯಾರಿಟಿವ್ಲಿ ಮೋರ್ ಪಾಪ್ಯುಲರ್ ದ್ಯಾನ್ ವಿಲಿಯಂ ಶೇಕ್ಸ್ಪಿಯರ್. ಇದನ್ನು ನಾನು ಅಧಿಕೃತವಾಗಿ ಹೇಳ್ತಾ ಇದ್ದೇನೆ. ಇಂಥ ಜಾನ್ ಕೀಟ್ಸ್ ಒಂದು ಮಾತನ್ನು ನಾನು ಈ ಪುಸ್ತಕ ಇಲ್ಲಿ ಹೊರಗಡೆ ಇದೆ, ಬದುಕಬಾರದೆ ಬದುಕು, ಅವನ ಬದುಕನ್ನು, ಕೇವಲ 23 ವರ್ಷ. ನಾನು ಅನೇಕ ವೇದಿಕೆಗಳಲ್ಲಿ ಈ ಮಾತನ್ನು ಹೇಳಿದೆ. ಹೌ ಲಾಂಗ್ ಯು ಲಿವ್ ಇಸ್ ನಾಟ್ ಇಂಪಾರ್ಟೆಂಟ್, ಹೌ ಇಂಟೆನ್ಸಿವ್ಲಿ ಯು ಲಿವ್ ಇಸ್ ವೆರಿ ಇಂಪಾರ್ಟೆಂಟ್. ಭಟ್ಕಳದಲ್ಲಿ ನಾನು ಎಷ್ಟು ವರ್ಷ ಇದ್ದೆ ಅನ್ನೋದು ಮುಖ್ಯ ಅಲ್ಲ, ಇರುವಷ್ಟು ಅವಧಿಯನ್ನು ಇದನ್ನು ಹೇಗೆ ಕುಡಿದೆ, ಹೇಗೆ ಅನುಭವಿಸಿದೆ. ಇಂಗ್ಲೀಷಿನಲ್ಲಿ ಒಬ್ಬ ಕವಿ ಬೆನ್ ಜಾನ್ಸನ್ ಇಂಟೆನ್ಸಿಟಿ ಅಂದಾಗ ನನಗೆ ಅವನು ನೆನಪಾಗ್ತದೆ. ಪ್ರೇಯಸಿಯನ್ನು ಮುಂದೆ ಕೂಡಿಸಿ ನನಗೆ ತುಂಬ ಪ್ರೀತಿ ಮಾಡ್ತಾ ಇದ್ದಾರೆ, ತುಂಬ ತುಂಬ ಪ್ರೀತಿ. ಎಷ್ಟು ಪ್ರೀತಿ ಅಂದರೆ ಅವಳನ್ನು ಕಚ್ಚಿ ತಿನ್ನಲಿಕ್ಕಾಗೋದಿಲ್ಲ, ಆದರೆ ಅವಳು ಅವನ ಭಾಗ ಆಗಬೇಕು. ಅವರು ತುಂಬ ಇಂಟೆನ್ಸಿವ್ ಆಗಿರುವ ಒಂದು ವಾಕ್ಯ ಬಂದಿದ್ದಾರೆ, ಅದನ್ನು ಪ್ರಪಂಚದ ಶ್ರೇಷ್ಠ ಕವಿತೆಗಳಲ್ಲಿ ಒಂದು ಕವಿತೆಯ ಸಾಲು, ಟ್ರೂ ಸೀರಿಯಾ ಅಂತ ಒಂದು ಪದ್ಯ. ಆ ಟ್ರೂ ಸೀರಿಯಾದಲ್ಲಿ ಒಂದು ವಾಕ್ಯ ಬರೆದಿದ್ದಾರೆ, ಡ್ರಿಂಕ್ ಮೀ, ಡ್ರಿಂಕ್ ಮೀ ವಿತ್ ದೈನ್ ಐಸ್, ನಿನ್ನ ಕಣ್ಣುಗಳಿಂದ ನನ್ನನ್ನು ಕುಡಿದಿದ್ದೆ, ನಾನು ಈ ನೆಲವನ್ನು ಹಾಗೆ ಕುಡಿದಿದ್ದೆ. ಅವನು ಹೇಳಿದ್ದಲ್ಲ, ರಾಘವನನ್ನ ತುಂಬ ಕೆಡಿಸಿಬಿಟ್ಟು ಒಂದೂವರೆಗೆ ಕರೆದುಕೊಂಡು ಹೋಗಿ ಟೀ ಕುಡಿಸ್ತಾ ಇದ್ದರು ಊಟ ಮಾಡೋದ್ರಲ್ಲಿ. ದಟ್ ಈಸ್ ದ ವಿನ್ಸ್ಕಿಲ್ನೆಸ್ ದಟ್ ದ ರೈಟರ್ ಶುಡ್ ಹ್ಯಾವ್. ನಾನು ಇಡೀ ಪಟ್ಟಣವನ್ನು, ಈ ಪ್ರದೇಶವನ್ನು ಹಾಗೆ ಅನುಭವಿಸಿದ್ದೆ. ಹೇಳ್ತೇನೆ, ಅನುಭವಿಸಲಿಕ್ಕೆ ಎಷ್ಟು ಅವಧಿ ಬೇಕು? ಅನುಭವಿಸಲಿಕ್ಕೆ ಜೀವನದ ಅವಧಿ ದೀರ್ಘವಾಗಬೇಕಾಗಿಲ್ಲ, ಮನಸ್ಸಿನ ಶಕ್ತಿ ತೀವ್ರವಾಗಬೇಕು. ಅದು ನಮಗೆ ತಕ್ಕಂತಾ ದಟ್ಟಿಸಿಕೊಳ್ಳುವ ಮಾರ್ಗ ಯಾವುದು ಚೆನ್ನಾಗಿ ಗೊತ್ತಿಲ್ಲ. ನನ್ನ ಅದ್ಭುತವಾದ ಕೃತಿಯೊಂದನ್ನು ಪೂಜ್ಯರು, ಶಾಂತರಾಯ ಪೂಜ್ಯರು ಅಂತ ಹೇಳಿದರು, ಸ್ವಾತಂತ್ರ್ಯದ ಹಲವು ಮಗ್ಗಲುಗಳನ್ನು, ಮಜಲುಗಳನ್ನು ತಿಳಿದವರು, ನೋಡಿದವರು, ಅನುಭವಿಸಿದವರು. ನನ್ನ ಒಂದು ಅಪರೂಪದ ಕೃತಿ ಗಾಂಧಿ ಅಂತಿಮ ದಿನಗಳು. ಬಹಳ ಹಿಂದೆ ದೆಹಲಿ ಸಮಾಧಿಗೆ, ಗಾಂಧಿಯ ಸಮಾಧಿಗೆ ನಾನು ಭೇಟಿ ಕೊಟ್ಟೆ. ಬೆಳಗಿನ ಸಮಯ ನೀವು ದೆಹಲಿಯ ರಾಜಘಾಟಕ್ಕೆ ಹೋದರೆ ಗಾಂಧೀಜಿಯ ಸಮಾಧಿಯ ಪಕ್ಕದಲ್ಲಿ ಯಾವಾಗಲೂ ಪ್ರಾರ್ಥನೆ ನಡೆದಿರ್ತದೆ, ಎಂಥ ಮಳೆಯಲ್ಲಿಯೂ ಕೂಡ ಪ್ರಾರ್ಥನೆ ಇರ್ತದೆ. ಯಾಕಂದರೆ ಎಲ್ಲ ಕಳೆದುಕೊಂಡಾಗಲೂ ಗಾಂಧೀಜಿ ಅಂತಿಮವಾಗಿ ನಂದಿದ್ದು ಪ್ರಾರ್ಥನೆಯನ್ನು, ಅವರ ಹತ್ಯೆಯಾಗಿದ್ದು ಕೂಡ ಪ್ರಾರ್ಥನೆಯ ಸಮಯದ, ಪ್ರಾರ್ಥನೆಗೆ ಹೋಗುವ ಸಮಯದ. ಆ ಪ್ರಾರ್ಥನೆ ನಡೆದಾಗ ನಾನು ಸಮಾಧಿಗೆ ನಮಸ್ಕಾರ ಮಾಡಿ ಸಮಾಧಿಯ ಮೇಲಿಂದ ಒಂದು ಗುಲಾಬಿ ಹೂವನ್ನು ತೆಗೆದುಕೊಂಡು ಬಂದೆ. ಆ ಗುಲಾಬಿ ಹೂವನ್ನು ತಂದು ನೋಟ್ಬುಕ್ ಒಂದರಲ್ಲಿ ಇಟ್ಕೊಂಡಿದ್ದೆ. ಅನೇಕ ವರ್ಷ ಹಾಗೆ ಹೋಯಿತು, ಸುಮಾರು 10 ವರ್ಷ ಆಗಿತ್ತು. 10 ವರ್ಷದ ನಂತರ ಆ ಪುಟವನ್ನು ತೆರೆಯಿದಾಗ ಬಾಡಿದ ಗುಲಾಬಿ ತನ್ನ ಒಂದು ಮುದ್ರೆಯನ್ನು ಆ ಪೇಪರ್ನಲ್ಲಿ ಒತ್ತಿತ್ತು. ನನ್ನ ಗಾಂಧಿ ಅಂತಿಮ ದಿನಗಳು 500 ಪುಟಗಳ ದೊಡ್ಡ ಪುಸ್ತಕ. ಪ್ರಾರಂಭ ಆಗುವುದು ಸಮಾಧಿ ಮತ್ತು ಗುಲಾಬಿ ಅನ್ನುವ ಈ ಲೇಖನದಿಂದ.